ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತಿನ ನನ್ನ ವೆಯ್ಟ್ ಲಾಸ್ ಜರ್ನಿ 4ನೇ ದಿನ. ನೈಟ್ ನೋಡಿ ಕಿಚನ್ ಕ್ಲೀನ್ ಮಾಡಿರಲಿಲ್ಲ, ನಮ್ಮನೆ ಕಿಚನ್ ಈ ರೀತಿ ಇದೆ. ಹಾಗೆಯೇ ಕಿಚನ್ ಕ್ಲೀನ್ ಮಾಡ್ತಾ ನನ್ನ ವೆಯ್ಟ್ ಲಾಸ್ ಜರ್ನಿ ಯಾವ ರೀತಿ ಇರುತ್ತೆ ಅನ್ನೋದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗೆ ಈಗ ಮಾಮೂಲಿ ಕಂಪಲ್ಸರಿ ಒಂದು ಅರ್ಧ ಲೀಟರ್ ಬಿಸಿ ನೀರನ್ನು ಕುಡಿತೀನಿ. ನಾನು ಫಸ್ಟು ಬಿಸಿ ನೀರನ್ನು ಕುಡಿದು ಆಮೇಲೆ ಕೆಲಸಗಳನ್ನು ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಎಕ್ಸಸೈಸು ಇದಿಷ್ಟನ್ನು ಮಾಡ್ತಾ ಇದ್ದೀನಿ. ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕಾಗಿದೆ. ಸೊ ಈಗ ನೋಡಿ, ನಾನು ವೆಯ್ಟ್ ಇವತ್ತು ಚೆಕ್ ಮಾಡ್ತಾ ಇದ್ದೀನಿ. ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ 3 ದಿವಸದಲ್ಲಿ 81 kg 100 g ಇದೆ. ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ, ಈಗ ನಾನು ಲೈವ್ ಆಗಿ ನೋಡಿಸ್ತಾ ಇರೋದು ನೋಡಿ, 80 kg 200 g ಇದ್ದೀನಿ. ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ವಾ. ಸೊ ನನ್ನ ವೆಯ್ಟ್ ನೋಡಿದ್ರಲ್ವಾ ಎಷ್ಟಿದೆ ಅಂತ. ಹಾಯ್ ಫ್ರೆಂಡ್ಸ್, ಸೊ ಈಗ ಬೆಳಗ್ಗೆ ನೋಡಿ, ಇವತ್ತು ಸಣ್ಣ ಬೆಳಗ್ಗೆ ಎಷ್ಟು ಟೈಮ್ ಎಷ್ಟಾಗಿದೆ ಅಂದರೆ 7:30 ಆಗಿದೆ. ನನ್ನ ನೈಟಲ್ಲಿ ಸ್ವಲ್ಪ ಪೂರ್ತಿ 1 ಗಂಟೆ ಆಯಿತು ಮಲಗೋದಕ್ಕೆ. ಸೊ ಹಾಗಾಗಿ ನಾನು ಬೆಳಗ್ಗೆ ಹೇಳೋಕ್ಕಾಗಲಿಲ್ಲ, ನೈಟು ಪಾತ್ರೆನೂ ತೊಳಿಲಿಲ್ಲ, ಕಿಚನ್ ಕ್ಲೀನ್ ಮಾಡಲಿಲ್ಲ. ಈಗ ನೆಕ್ಸ್ಟು ಬೆಳಗ್ಗೆ ಎದ್ಬಿಟ್ಟು ಈಗ ಮಾಮೂಲಿ ನನ್ನ ಡೈಲಿ ರೊಟೀನು ಎದ್ದಿದ ತಕ್ಷಣವೇ ನೋಡಿ, ಈ ಚೊಂಬಲ್ಲಿ ಒಂದು 1.25 liter ಇಡಿಸುತ್ತೆ. ಇದರಲ್ಲಿ ಬಿಸಿ ನೀರನ್ನು ಕುಡಿದು ನೆಕ್ಸ್ಟು ಆಮೇಲೆ ಸ್ವಲ್ಪ ಎಕ್ಸಸೈಸನ್ನು ಮಾಡಿಬಿಟ್ಟು, ಈಗ ಬಿಸಿಲು ಚೆನ್ನಾಗಿದೆ, ಬೆಳಗ್ಗೆ ಬಿಸಿಲಲ್ಲಿ ಓಡಾಡಬೇಕು ಮನುಷ್ಯರು. ಸೊ ನಮಗೆ ಬೇಕಾಗಿರುವಂತಹ ಬಾಡಿಗೆ ಎಲ್ಲ ವಿಟಮಿನ್ಸು ಸಿಗುತ್ತೆ. ಅದರಿಂದ ಸ್ವಲ್ಪ ಬಿಸಿಲಲ್ಲಿ ಒಂದು 4-5 round ಹಾಕ್ಬಿಟ್ಟು ಬಂದು ನೆಕ್ಸ್ಟ್ ಸ್ವಲ್ಪ ಟೀ ಕುಡಿದು ಮಾಮೂಲಿ ನನ್ನ ಡೈಲಿ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್, ನಾನು ಇವತ್ತು ವೆಯ್ಟ್ ಚೆಕ್ ಮಾಡಿದ್ನಲ್ವಾ, ನನಗೆ ತುಂಬ ಖುಷಿ ಆಯಿತು. ನಾನು 900 g ಕಮ್ಮಿ ಆಗಿದ್ದೀನಿ. ಲಾಸ್ಟ್ ಟೈಮಲ್ಲಿ ವಿಡಿಯೋ ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ನಾನು 81 kg 100 g ಇದ್ದೆ. ಸೊ ಈಗ 80 kg 200 g ಇದ್ದೀನಿ. ನನಗೆ ತುಂಬ ಖುಷಿ ಆಯಿತು ಇಷ್ಟು ಬೇಗನೆ ಎಷ್ಟು ವೆಯ್ಟ್ ಕರಗುತ್ತೆ ಅಂತ ಹೇಳಿ. ಸೊ ಬಿಸಿ ನೀರು ಕುಡ್ಬಿಟ್ಟು ಆಮೇಲೆ ನೆಕ್ಸ್ಟು ಸ್ವಲ್ಪ ಎಕ್ಸಸೈಸ್ ಮಾಡಿ ಸಿಗ್ತೀನಿ ಫ್ರೆಂಡ್ಸ್. ಈಗ ಬಿಸಿ ನೀರು ಕುಡಿದ ನಂತರ ಎಕ್ಸಸೈಸ್ ಮಾಡಿದ ಮುಂಚೆನೆ ನೋಡಿ, ಸ್ವಲ್ಪ ಟೀ ಕಾಯಲಿಕ್ಕೆ ಅಂತ ಇಟ್ಬಿಟ್ಟು ಹೋದರೆ ಬರೋ ಅಷ್ಟೊತ್ತು ಟೀ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಹೀಗೆ ಮಾಡ್ತಾ ಇದ್ದೀನಿ. ಮಾಮೂಲಿ 1 inch ಶುಂಠಿ ಹಾಕ್ತಾ ಇದ್ದೀನಿ. ನಾವು ಡಯೆಟಲ್ಲಿ ಶುಂಠಿ ಬಳಸೋದ್ರಿಂದ ನಮಗೆ ಡೈಜೆಷನ್ ಆಗುತ್ತೆ, ಹಾಗೆ ಬಾಡಿಯಲ್ಲಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕರಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ಸ್ವಲ್ಪ ನೋಡಿ, ಕರಿಬೇವಿನ ಎಲೆ 1-4 ಹಾಕಿದ್ದೀನಿ. ಇದಿಷ್ಟನ್ನು ಹಾಕ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಕರ್ಮಿನ್ ಸಾರು ಮಾಡೋಣ ಅಂತ ಕಡಲೆಕಾಳನ್ನು ಸಹ ನೆನೆಸ್ತಾ ಇದ್ದೀನಿ. ಈಗ ಕುದಿತಾ ಇರಲಿ, ನಾನು ಈ ಎಕ್ಸಸೈಸ್ಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡಿ, ಎಕ್ಸಸೈಸ್ ಮುಗ್ದಿದ ನಂತರ ವಾಕ್ ಮಾಡ್ತಾ ಇದ್ದೀನಿ. ನಮ್ಮನೆಯಲ್ಲಿ ನೋಡಿ ಇಷ್ಟೇ ಮುಂದೆ ಜಾಗ ಇರೋದು, ಮಾಡಿದ್ರೆ ಮೇಲೆ ಹೋಗಿ ವಾಕ್ ಮಾಡಬೇಕು. ಸ್ವಲ್ಪ ಬಿಸಿಲು ಇಲ್ಲೇ ಬಂದಿದೆ ಅಂದ್ಬಿಟ್ಟು ವಾಕ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೆಳಗ್ಗೆ ಬಿಸಿಲಲ್ಲಿ ನಾವು ಓಡಾಡೋದ್ರಿಂದ ನಮ್ಮ ಮೈಗೆ ಬಿಸಿಲು ತಾಗೋದ್ರಿಂದ ಚರ್ಮದ ಹೊಳಪು ಜಾಸ್ತಿ ಆಗುತ್ತೆ, ಏನಾದರೂ ಸ್ಕಿನ್ ಪ್ರಾಬ್ಲಮ್ ಇದ್ದರೂ ಕಮ್ಮಿ ಆಗುತ್ತೆ. ಈಗ ನೋಡಿ, ಸ್ವಲ್ಪ 1-2 round ವಾಕ್ ಮಾಡಿ ಬಂದು ಪಾತ್ರೆಗಳನ್ನು ತುಳಿತಾ ಇದ್ದೀನಿ. ನೈಟಲ್ಲಿ ನಾನು ಹಿಂದೆ ಹೇಳ್ದಂಗೆ ಸ್ವಲ್ಪ ಟಯರ್ಡ್ ಆಗಿತ್ತು, ಮಲಗ್ಬಿಟ್ಟೆ. ಎಲ್ಲರಿಗೂ ಈ ರೀತಿ ಆಲಸ್ಯ ಬಂದೇ ಬರುತ್ತಲ್ವಾ, ಎಲ್ಲ ಒಂದೇ ರೀತಿ ಕೆಲಸಗಳು ಮಾಡೋದಕ್ಕೆ ಆಗೋದಿಲ್ಲ. ಯಾವಾಗಲಾದರೂ ಒಂದೊಂದು ಸಾರಿ ನೋಡಿ ಈ ರೀತಿ ಆಲಸ್ಯ ಆದಾಗ ನನಗೆ ಕೆಲಸಗಳು ಈಗಿರುತ್ತೆ.
ಈಗ ಪಾತ್ರೆ ತೊಳೆದಿದ್ದ ನಂತರ ಹಾಗೆ ಸಿಂಕನ್ನು ಸಹ ನಾನು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ನಾವು ಒಂದು ರೇಂಜಲ್ಲಿ ಪಾತ್ರೆ ತೊಳೆದು ಹಾಗೆಯೇ ಸ್ಲ್ಯಾಬನ್ನು ಎಲ್ಲ ನೀಟ್ ಮಾಡ್ಕೊಂಬಿಟ್ರೇ ಮನೆ ಕ್ಲೀನ್ ಆಗೋದು. ಸುಮ್ಮನೆ ನಾವು ಆಗಿಂದ ಹಾಗೆ ಅಲ್ಲಿಂದ ಅಲ್ಲೇ ಬಿಟ್ಬಿಟ್ಟು ಕ್ಲೀನ್ ಮಾಡಿದ್ರೆ ನಮ್ಗೆ ಕ್ಲೀನಿಂಗ್ ಅನ್ಸಲ್ಲಲ್ವಾ. ಸೊ ಅದರಿಂದ ನಾನು ಈ ರೀತಿ ಕ್ಲೀನ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಈಗ ನಾವು ಡಯೆಟ್ ಮಾಡಬೇಕಾದ್ರೆ ನಮ್ಗೆ ಸುಸ್ತು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅಂತ ದಯವಿಟ್ಟು ಆ ರೀತಿ ಇರಬೇಡ್ರಿ. ನಮ್ಮ ಡೈಲಿ ರೊಟೀನ್ ಏನಿದೆ, ಡಯೆಟ್ ರೊಟೀನ್ ಜೊತೆಗೂ ಡೈಲಿ ರೊಟೀನ್ ಹೋದ್ರೇ ಅಲ್ವಾ ಎಲ್ಲ ಕೆಲಸಗಳು ಕರೆಕ್ಟಾಗಿ ಆದ್ರೇ ಒಂದು ಕರೆಕ್ಟ್ ಅಂತ ಹೇಳೋದು. ಒಂದೇ ಒಂದು ನಾವು ಡಯೆಟ್ ಮಾಡ್ತಾ ಇದ್ದೀವಿ, ನಾವು ಅದನ್ನೇ ನೋಡ್ಕೊಂಡಿರ್ಬೇಕಂತ ದಯವಿಟ್ಟು ಇರಬೇಡ್ರಿ. ಕೆಲಸ ಮಾಡಿರಿ, ಹಾಗೆ ಎಕ್ಸಸೈಸ್ ಮಾಡ್ದಂಗೆ ಆಗುತ್ತೆ, ನಮ್ಗೆ ವೆಯ್ಟ್ ಲಾಸ್ ಆಗೋದಕ್ಕೂ ಬೇಗ ಹೆಲ್ಪ್ ಆಗುತ್ತೆ. ಬಟ್ ನಿಜಾನೇ ಸ್ವಲ್ಪ ಸುಸ್ತು ಅನಿಸಿದ್ರೆ ಸ್ವಲ್ಪ ನೀರನ್ನು ಚೆನ್ನಾಗಿ ಕುಡೀರಿ. ಈಗ ಸಮ್ಮರ್ ಬಂತಲ್ವಾ, ಏನಾದರೂ ಫ್ರೂಟ್ಸ್ ಇದ್ದರೆ ತಿನ್ನಿರಿ. ಸೊ ಆ ರೀತಿ ನಿಮ್ಮ ಬಾಡಿ ಯಾವ ರೀತಿ ಹೊಂದ್ಕೊಳ್ಳುತ್ತೋ ಆ ರೀತಿ ನೋಡಿಕೊಂಡು ವೆಯ್ಟ್ ಲಾಸ್ ಮಾಡಿಕೊಂಡು ದಿನನಿತ್ಯದ ಕೆಲಸಗಳೇನಿದೆ ಅದನ್ನು ಮಾತ್ರ ಪೆಂಡಿಂಗಲ್ಲಿ ಇಡಕ್ಕೆ ಹೋಗಬೇಡಿ. ಮಾಡಿಕೊಂಡು ಆರೋಗ್ಯವಾಗಿ ಮಾಡಿ, ಪರವಾಗಿಲ್ಲ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಮ್ಮ ಕರ್ತವ್ಯಗಳನ್ನು ಮುಗಿಸ್ಕೊಂಡು ಏನಾಯ್ತೋ ಆ ಕೆಲಸಗಳನ್ನು ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಲ್ವಾ. ಸೊ ಈಗ ನೋಡಿ, ಟೀನೂ ಸಹ ಆಗಿದೆ. ಪಾತ್ರೆ ತೊಳೆಯೋ ಅಷ್ಟೊತ್ತಿಗೆ, ಎಕ್ಸಸೈಸ್ ಮಾಡಿ ಬರೋ ಅಷ್ಟೊತ್ತಿಗೆ ನೋಡಿ, ಇಷ್ಟು ಒಂದು ಅರ್ಧ ಲೀಟ್ರ್ ನೀರು ಹಾಕಿದ್ಕೆ ಇಷ್ಟು ಕಮ್ಮಿ ಬಂದಿದೆ. ಇಷ್ಟು ಕಮ್ಮಿ ಕುದಿದ್ರೇ ಅದು ಚೆನ್ನಾಗಿರೋದು. ಮನೆಯೆಲ್ಲ ಗಮ್ ಅಂತ ಇದೆ, ಹಸಿ ಕರ್ಬೇವಿನ ಸೊಪ್ಪು ಹಸನೆ. ಸೊ ಕುಡ್ದಿದ್ದ ನಂತರ ಈಗ ಕಸಗಳನ್ನು ಗುಡಿಸ್ತಾ ಇದ್ದೀನಿ. ಇವತ್ತು ಸಂಡೇ, ನಾನು ಯಾವಾಗಲೂ ಅಷ್ಟೇ ಮನೆಯನ್ನು ಒರೆಸೋದಕ್ಕೆ ಹೋಗೋದಿಲ್ಲ ಸಂಡೇ. ಏನು ನಾನು ಅಷ್ಟೊಂದು ಪೂಜೆ ಏನು ಮಾಡೋದಿಲ್ಲ, ನಾನ್ ವೆಜು ಅದು ಮಾಡ್ತಿರಲ್ವಾ, ಅದರಿಂದ ಮನೆ ಒರೆಸೋದಕ್ಕೆ ಹೋಗೋಲ್ಲ. ಸೋಮವಾರ ಬೆಳಗ್ಗೆನೆ ಒರೆಸಿ ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ ಅಷ್ಟೇ. ಸಂಡೇ ನನ್ನ ರೂಟೀನ್ ಈ ರೀತಿ ಇರುತ್ತೆ. ಬಟ್ ಪೂಜೆ ಆಗಲಿ ಮನೆ ಒರೆಸೋದಾಗಲಿ ಅಷ್ಟೊಂದು ಇರೋದಿಲ್ಲ. ಮನೆಯವರು ಬೆಳಗ್ಗೆ ಮಾಮೂಲಿ ಸ್ನಾನ ಮಾಡಿ ಹೂವು ಇಕ್ಕಿ ಪೂಜೆ ಮಾಡಿಬಿಟ್ಟಿರ್ತಾರೆ, ನಾನು ಕಸ ಗುಡಿಸೋದು ಎಲ್ಲ ಲೇಟ್ ಆಗೋ ಅಷ್ಟೊತ್ತಿಗೆ ಈ ರೀತಿ ಆದರೆ ಆಮೇಲೆ ಕಸ ಗುಡಿಸ್ಕೊತೀನಿ ನಾನು ದೇವ್ರ ಮನೆ ಬಾಗಿಲನ್ನು ಹಾಕ್ಬಿಟ್ಟು. ಈಗ ನೋಡಿ, ಎಳ್ನೀರಿತ್ತು, ಎಳ್ನೀರಿಗೆ ಸಬ್ಜಾಸಿಡ್ಸ್ ಹಾಕಿ ನೆನೆಸಿ ಸ್ವಲ್ಪ ನಿಂಬೆಹಣ್ಣು ಹಾಕಿ ತಿನ್ನೋ ಕುಡಿಯೋದ್ರಿಂದ ಸೊ ನಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಬೇಗ ಹೆಲ್ಪ್ ಮಾಡುತ್ತೆ. ನಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಪೂರ್ತಿ ಕಮ್ಮಿ ಆಗುತ್ತೆ. ಹಾಗೂ ಇನ್ನು ನೋಡಿ, ಎಳ್ನೀರು ಇಲ್ಲ ಅಂದರೆ ನೀರಲ್ಲಿ ನೆನೆಸಿನೂ ತಿನ್ಬೋದು. ನೈಟಲ್ಲಿ ನೆನೆಸ್ಬಿಡಿ, ಬೆಳಗ್ಗೆ ನೀವು ಎದ್ದಿದ ತಕ್ಷಣ ನೀರನ್ನು ಕೂಡ ಕುಡಿದೇನೆ. ಇದನ್ನು ತಿನ್ನೋದ್ರಿಂದ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ, ನಾನು ನೈಟಲ್ಲಿ ಮರ್ತೋಗಿದ್ದೆ. ಸೊ ಮಧ್ಯಾಹ್ನ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಬೇರೆ ಬ್ಯುಸಿ ಇದ್ದೆ, ಸ್ವಲ್ಪ ಕೆಲಸಗಳು ಲೇಟಾಗಿ ಆಗಿದ್ದರಿಂದ ನಾನು ಬೇರೆ ತಿಂಡಿ ಮಾಡಲಿಕ್ಕಾಗಲಿಲ್ಲ. ಆದ್ದರಿಂದ ಮಧ್ಯಾಹ್ನ ಒಂದು ಎಳ್ನೀರು ಕುಡಿಯೋದ್ರಿಂದ ನಮಗೆ ಊಟ ತಿಂಡಿ ತಿಂದಷ್ಟು ಎನರ್ಜಿ ಬರುತ್ತೆ. ಆದ್ದರಿಂದ ಸೊ ಮಧ್ಯಾಹ್ನ ತಿನ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವತ್ತು ಇಷ್ಟು ನನ್ನ ಸಿಂಪಲ್ ರೊಟೀನ್ ಅಂತಲೇ ಹೇಳ್ಬೋದು, ವೆಯ್ಟ್ ಲಾಸ್ ರೊಟೀನು. ಹಾಗೆ ನಿನ್ನೆ ಕಲಸಿರೋಂತಹ ಚಪಾತಿ ಹಿಟ್ಟಿತ್ತು, ಅದೇ ಚಪಾತಿಗೆ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಚಟ್ನಿನೂ ಸಹ ಸ್ವಲ್ಪ ಫ್ರಿಡ್ಜಲ್ಲಿಟ್ಟೆ. ನಾನು ಏನೊಂದು ಉಳಿದಿರೋದು ಬಿಸಾಕ್ಲಿಕ್ಕೆ ಹೋಗೋದಿಲ್ಲ, ಫ್ರಿಡ್ಜಲ್ಲಿ ಇಟ್ಟಿರ್ತೀನಿ. ಸೊ ಇಂಥ ಟೈಮ್ಗಳಲ್ಲಿ ಆಗುತ್ತೆ, ನಾವು ತಿನ್ಕೊಬೋದು ಅಂತ ಹೇಳಿ ಆ ಮನೆಯಲ್ಲಿರೋರಿಗೆ ರೈಸ್ ಮಾಡಿದ್ರು ಆಯಿತು. ಸ್ವಲ್ಪ ವೆಯ್ಟ್ ಲಾಸ್ ಮಾಡೋವಾಗ ರೈಸನ್ನು ಕಂಟ್ರೋಲ್ ಮಾಡಿದ್ರೆ ಬೇಗನೆ ವೆಯ್ಟ್ ಲಾಸ್ ಆಗ್ಬೋದು. ಹೇಗಿದ್ರೂ ನಾವು ವೆಯ್ಟ್ ಲಾಸ್ ಮಾಡೋದೇ ಉಂಟು. ಸ್ವಲ್ಪ
ಒಂದು ವಾರ 15 ದಿವಸ ಸ್ಟ್ರಿಕ್ಟಾಗಿ ಮಾಡಿಬಿಟ್ರೆ ಬೇಗ ವೆಯ್ಟ್ ಲಾಸ್ ಆಗ್ತೀವಿ. ಸೊ ಏನು ತಿನ್ನಲೇಬೇಡ್ರಿ, ಆ ರೀತಿ ವೆಯ್ಟ್ ಲಾಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಸ್ವಲ್ಪನಾದರೂ ತಿನ್ಬೋದು, ಪರವಾಗಿಲ್ಲ, ನಾನು ತಿಂತೀನಿ. ವಾರದಲ್ಲಿ ಒಂದು ವೀಕ್ಲಿ ಒನ್ ಟೈಮ್ ಮಾತ್ರ ಸಂಡೇನೇ ಇಟ್ಕೊತೀನಿ, ಯಾಕಂದರೆ ಸಂಡೇನೇ ಅಲ್ವಾ ನಾನ್ ವೆಜ್ಜು ಎಲ್ಲ ಚೆನ್ನಾಗಿ ಮಾಡೋದು. ಆ ಸಂಡೇ ಟೈಮು ನನ್ನ ಅವತ್ತು ವೆಯ್ಟ್ ಲಾಸ್ ಜರ್ನಿ ಸ್ವಲ್ಪ ಕಮ್ಮಿನೇ ಡಯಟು ಅಂತಲೇ ಹೇಳ್ಬೋದು. ಸ್ವಲ್ಪ ತಿಂತೀನಿ ಅಷ್ಟೇ, ರೈಸು ಅದೆಲ್ಲ ಚೆನ್ನಾಗೇ ತಿಂತೀನಿ, ಬೇರೆ ಟೈಮ್ಗಳಲ್ಲಿ ಸ್ವಲ್ಪ ತಿಂದ್ರೂ. ಸೊ ಈ ರೀತಿ ಇರುತ್ತೆ ಫ್ರೆಂಡ್ಸ್ ನನ್ನ ವೆಯ್ಟ್ ಲಾಸ್ ಜರ್ನಿ. ನನಗಂತೂ ತುಂಬ ಖುಷಿಯಾಯಿತು, 1 kg ಆಲ್ಮೋಸ್ಟ್ ಕಮ್ಮಿ ಆಗಿದ್ದೀನಿ. ಒಂದ್ಸಾರಿ ನಾವು ವೆಯ್ಟ್ ಲಾಸ್ ಆಗೋದಕ್ಕೆ ಸ್ಟಾರ್ಟ್ ಆದರೆ ವೆಯ್ಟ್ ಲಾಸ್ ಬೇಗ ಆಗ್ಬಿಡ್ತೀವಿ. ನಾನು ಈ ರೀತಿ ಚಪಾತಿಯನ್ನು ಮಾಡ್ಕೊಳ್ತೀನಿ, ಎಣ್ಣೆ ಏನು ಹಾಕೋದಿಲ್ಲ. ನಿಮಗೆ ಬೇಕಂದ್ರೂ ಪರವಾಗಿಲ್ಲ, ಸ್ವಲ್ಪ ಹಾಕ್ಕೊಳ್ಳಿ. ನಾನು ಮಾತ್ರ ಈ ರೀತಿ ಮಾಡ್ತೀನಿ ನೋಡಿ. ಒಂದು ಸೌತೆಕಾಯಿ ಪೂರ್ತಿ ಕಟ್ ಮಾಡ್ತಾ ಇದ್ದೀನಿ, ಒಂದು ಸೌತೆಕಾಯಿ ಪೂರ್ತಿ ತಿಂತೀನಿ. ನಾವು ವೆಯ್ಟ್ ಲಾಸ್ ಮಾಡುವಾಗ ಸೌತೆಕಾಯಿ ಮತ್ತು ಶುಂಠಿ ಇದೆಲ್ಲ ಎಷ್ಟು ಬಳಸ್ತೀವೋ ಅಷ್ಟು ನಮಗೆ ವೆಯ್ಟ್ ಲಾಸ್ ಬೇಗ ಆಗುತ್ತೆ. ಹಾಗೆ ಬಾಡಿಯಲ್ಲಿರುವಂತಹ ಡಿಹೈಡ್ರೇಷನ್ನು ಸಹ ಕಮ್ಮಿ ಆಗುತ್ತೆ. ಸೊ ಇದೆಲ್ಲ ಗಮನದಲ್ಲಿಟ್ಕೊಂಡು ನಾವು ಸ್ಪೆಷಲ್ ಆಗಿ ತರೋದು ಏನಿಲ್ಲ, ಮನೆಯಲ್ಲಿರುವಂತಹ ವಸ್ತುಗಳನ್ನೇ ತಿನ್ಕೊಂಡು ಯಾವ ರೀತಿ ಯಾವ ಟೈಮಲ್ಲಿ ಎಷ್ಟು ತಿನ್ನಬೇಕು ಕ್ವಾಂಟಿಟಿ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಂಡ್ರೆ ಬೇಗ ವೆಯ್ಟ್ ಲಾಸ್ ಆಗ್ಬೋದು ನೋಡಿ. 2 chapati, ಸೌತೆಕಾಯಿ, ಹಾಗೆಯೇ ಸ್ವಲ್ಪ ಚಟ್ನಿ. ಈ ರೀತಿ ಇತ್ತು ನನ್ನ ಲಂಚ್ ಇವತ್ತು ಬೆಳಗ್ಗೆ. ಸೊ ಓಕೆ ಫ್ರೆಂಡ್ಸ್, ಧನ್ಯವಾದ.